ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನದ ವಾಕ್ಯ ಭಾಗ ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನ. ಇಲ್ಲಿ ಅಬ್ರಹಾಮನ ಬಗ್ಗೆ ನಾವು ಓದಿಕೊಳ್ಳುತ್ತೇವೆ. ಅಬ್ರಹಾಮನು ಖಂಡಿತವಾಗಿಯೂ ಇತಿಹಾಸದಲ್ಲಿ ಸತ್ಯವಿಧದಲ್ಲಿ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದಾನೆ. ರೋಮಾಪುರ 4ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವ ಹಾಗೆ ಕ್ರೈಸ್ತರಾಗಿ ನಾವು ಅವನನ್ನ ನಮ್ಮವರೆಲ್ಲರಿಗೂ ತಂದೆ ಎಂಬುದಾಗಿ ಪರಿಗಣಿಸುತ್ತೇವೆ. ಪೌಲನು ಈ ನಂಬಿಕೆಯನ್ನ ಅನೇಕ ಬಾರಿ ರೋಮಾಪುರ ಪತ್ರಿಕೆಯಲ್ಲಿ ಮತ್ತು ಗಲಾತ್ಯದಲ್ಲಿ ತಿಳಿಸಿದ್ದಾನೆ. ಮತ್ತು ಹಾಗೆಯೇ ಯಾಕೋಬನು ಕೂಡ ತನ್ನ ಪತ್ರಿಕೆಯಲ್ಲಿ ರಕ್ಷಿಸುವ ನಂಬಿಕೆಯನ್ನು ವಿವರಿಸಲು ಅಬ್ರಹಾಮನ ಉದಾಹರಣೆಯನ್ನ ಉಪಯೋಗಿಸಿದ್ದಾನೆ. ದೇವರ ವಾಕ್ಯದಲ್ಲಿ ಓದಿಕೊಳ್ಳುವ ಹಾಗೆ ಮತ್ತು ಅವನು ದೇವರನ್ನು ನಂಬಿದನು ಮತ್ತು ಆತನು ಅದನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನೆಂಬುದಾಗಿ ಆದಿಕಾಂಡ 15:6 ನಮಗೆ ತಿಳಿದು ಬರುತ್ತದೆ. ಅಬ್ರಹಾಮನಲ್ಲಿ ದೇವರಿಗೆ ಇಷ್ಟವಾಗುವಂತ ಯಾವ ರೀತಿಯ ನಂಬಿಕೆ ಇತ್ತು ಎಂಬುದನ್ನ ನಾವು ಸ್ವಲ್ಪ ಹೊತ್ತು ಗಮನಿಸೋಣ. ಮೊದಲನೆಯದಾಗಿ, ಅಬ್ರಹಾಮನ ನಂಬಿಕೆಯು ಪ್ರಕಟಣೆಯ ಮೇಲೆ ಆಧಾರವಾಗಿತ್ತು. ದೇವರು ಅಬ್ರಹಾಮನಿಗೆ ತನ್ನನ್ನ ಪ್ರಕಟಪಡಿಸಿಕೊಂಡನು. ಆದಿಕಾಂಡ 15 ಅಧ್ಯಾಯದಲ್ಲಿ ಓದಿಕೊಳ್ಳುವಾಗ ಕಲ್ದಿಯರ ಊರ್ ಎಂಬಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಳ್ತಾನೆ. ಮತ್ತು ಹಾಗೆಯೇ ಆದಿಕಾಂಡ 12 ಅಧ್ಯಾಯಕ್ಕೆ ಬರುವಾಗ ಮೆಸೊಪೊತಾಮಿಯದಲ್ಲಿ ಇರುವಂತಹ ಹಾರಾನಿನಲ್ಲಿ ಕೂಡ ದೇವರು ತನ್ನನ್ನು ಅಬ್ರಹಾಮನಿಗೆ ಪ್ರಕಟಪಡಿಸಿಕೊಳ್ತಾನೆ. ಹಾಗೆಯೇ ಕಾನಾನಿನ ಶೆಕೆಂನಲ್ಲಿ ಕೂಡ ದೇವರು ತನ್ನನ್ನು ಪ್ರಕಟ ಮಾಡಿಕೊಳ್ತಾನೆ. ಪ್ರಿಯರೇ, ಹಾಗೆ ಮುಂದೆ ಓದಿಕೊಳ್ಳುವಾಗ ಲೋಟನು ಸೋದೋಮಿಗೆ ಹೋದ ನಂತರವೂ ಕೂಡ ದೇವರು ಅಬ್ರಹಾಮನಿಗೆ ತನ್ನನ್ನು ಪ್ರಕಟಪಡಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಹಾಗಾದರೆ ಅಬ್ರಹಾಮನ ನಂಬಿಕೆಯು ದೇವರ ಪ್ರಕಟಣೆಯ ಮೇಲೆ ಆಧಾರವಾಗಿತ್ತು. ನಮ್ಮ ನಂಬಿಕೆ ಕೂಡ ದೇವರ ವಾಕ್ಯದ ಪ್ರಕಟಣೆಯ ಮೇಲೆ ಆಧಾರವಾಗಿರಬೇಕೆಂಬುದನ್ನು ನಾವು ಗಮನಿಸೋಣ. ಎರಡನೇದಾಗಿ, ಅಬ್ರಹಾಮನ ನಂಬಿಕೆಯು ವಿಧೇಯತೆಯ ನಂಬಿಕೆಯಾಗಿತ್ತು. ಅವನು ತನ್ನ ದೇಶವನ್ನ ಬಿಟ್ಟು ಬೇರೆ ಕಂಡಿಲ್ಲದಂತ ದೇಶಕ್ಕೆ ಹೊರಡಲಿಕ್ಕೆ ಅವನು ನಂಬಿ ನಡೆದನು. ಪ್ರಿಯರೇ, ಇಬ್ರಿಯ 11ನೇ ಅಧ್ಯಾಯ ಓದಿಕೊಳ್ಳುವಾಗ ಆತನ ಶ್ರೇಷ್ಠವಾದಂತಹ ನಂಬಿಕೆ ಕಾರ್ಯಗಳನ್ನ ಪಟ್ಟಿಯನ್ನ ನಾವು ಓದಿಕೊಳ್ತೇವೆ. ಹಾಗೆಯೇ ಅವನು ಅನ್ಯ ದೇಶದಲ್ಲಿ ವಾಸಿಸುತ್ತಾ ಇದ್ದನೆಂಬುದಾಗಿ 9ನೇ ವಚನ ನಮಗೆ ಹೇಳ್ತದೆ. ಪ್ರಿಯರೇ, ಹೀಗೆ ಇಬ್ರಿಯ 11 ಮುಂದಕ್ಕೆ ಓದಿಕೊಳ್ಳುವಾಗ ಅವನು ತನ್ನ ಮಗನಾದ ಈಸಾಕನನ್ನು ಅರ್ಪಿಸುವಷ್ಟು ನಂಬಿಗಸ್ತನಾಗದನೆಂಬುದಾಗಿ, ವಿಧೇಯನಾಗದನೆಂಬುದಾಗಿ ನಾವು ಓದಿಕೊಳ್ತೇವೆ. ಪ್ರಿಯರೇ, ಅದರಿಂದ ನಂಬಿಕೆಯಿಂದ ನಾವು ದೇವರಿಗೆ ವಿಧೇಯತೆಯನ್ನು ತೋರಿಸಬೇಕು. ನಮ್ಮ ನಂಬಿಕೆಯು ವಿಧೇಯತೆಗೆ ನಡೆಸುವಂತ ನಂಬಿಕೆಯಾಗಿರಬೇಕು. ಅದು ಕೇವಲ ಮಾತಿನಲ್ಲಿರುವಂತದ್ದಲ್ಲ, ಬದಲಾಗಿ ಕೃತ್ಯದಲ್ಲಿ ತೋರಿಸುವಂತ ನಂಬಿಕೆಯಾಗಿರಬೇಕು ಎಂಬುದನ್ನ ಅಬ್ರಹಾಮನ ಜೀವಿತವು ನಮಗೆ ತಿಳಿಸಿಕೊಡ್ತದೆ. ಪ್ರಿಯರೇ, ಮತ್ತು 3ನೇ ಅಂಶ, ಅಬ್ರಹಾಮನ ನಂಬಿಕೆಯು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ನಂಬಿಕೆಯಾಗಿತ್ತು. ಅದು ನಿಂತ ನೀರಾಗಿರಲಿಲ್ಲ, ಅದು ಒಂದು ಸ್ಥಾನದಲ್ಲಿ ನಿಂತುಕೊಂಡು ಹಾಗೆ ಸಂಪೂರ್ಣವಾಗಿ ಸ್ಥಗಿತವಾಗಲಿಲ್ಲ. ಪ್ರಿಯರೇ, ಅಬ್ರಹಾಮನು ದಿನದಿಂದ ದಿನಕ್ಕೆ ತನ್ನ ನಂಬಿಕೆಯನ್ನು ಬೆಳೆಸಿಕೊಂಡು ಹೋದನು, ದೇವರನ್ನು ಹೆಚ್ಚಾಗಿ ನಂಬಿದನು, ವಿಶ್ವಾಸಿಸಿದನೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಖಂಡಿತವಾಗಿಯೂ ಅಬ್ರಹಾಮನು ಕೂಡ ನಂಬಿಕೆಯಲ್ಲಿ ದುರ್ಬಲನಾಗಿದ್ದ ಸಂದರ್ಭಗಳು ಸಹ ಇದ್ದವು. ಆದರೂ ನಿರೀಕ್ಷೆ ಇಲ್ಲದಿದ್ದರೂ ಸಹ ಅವನು ನಂಬಿಕೆಯನ್ನು ಹೊಂದಿದ್ದನು ಮತ್ತು ಆ ನಂಬಿಕೆಯ ಮುಖಾಂತರ ಮಗನನ್ನು ಪಡೆಯಲು ಅವನಿಗೆ ಸಾಧ್ಯವಾಯಿತು. ಹಾಗೆಯೇ ದೇವರು ಈಸಾಕನನ್ನ ಸತ್ತವರೊಳಗಿಂದ ಎಬ್ಬಿಸುತ್ತಾನೆಂಬ ನಂಬಿಕೆ ಅವನಲ್ಲಿತ್ತು. ಅದಕ್ಕಾಗಿಯೇ ಅವನು ದೇವರು ಆಜ್ಞಾಪಿಸಿದ ಹಾಗೆ ಮಗನನ್ನು ಅರ್ಪಿಸಲು ಸಿದ್ಧನಾಗಿದ್ದನು. ಪ್ರಿಯರೇ, ನಾವು ಸಹ ಇಂತಹ ನಂಬಿಕೆಯಲ್ಲಿ ಬೆಳೆಯಬೇಕು ಮತ್ತು ನಮ್ಮ ನಂಬಿಕೆಯು ಪ್ರತಿದಿನ ಬೆಳೆಯುತ್ತಾ ಬರಬೇಕು. ಅಬ್ರಹಾಮನ ಜೀವಿತ ನಮಗೆ ಈ ಒಂದು ಪಾಠವನ್ನು ಕಲಿಸುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಹೊಸ ಮಡಿಕೆ ನೋಡಿಕೊಳ್ಳುವಾಗ ಯೇಸು ಸ್ವಾಮಿಯ ಶಿಷ್ಯರು ಕೂಡ ಹಾಗೆ ಮಾಡಿದರು. ಅವರು ಕೂಡ ಬೆಳೆಯುತ್ತಾ ಬಂದರು, ಅವರ ನಂಬಿಕೆ ಕೂಡ ಹೆಚ್ಚಾಗುತ್ತಾ ಬಂದಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯರೇ, ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುವ ಹಾಗೆ ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಗದರಿಸ್ತಾನೆ, ಎಲೈ ಅಲ್ಪವಿಶ್ವಾಸಿಗಳೇ ಎಂಬುದಾಗಿ ಹೇಳುವಂತಹ ಸ್ಥಿತಿಯಲ್ಲಿ ಶಿಷ್ಯರು ಒಂದು ಸಮಯದಿದ್ದರು. ಪ್ರಿಯರೇ, ಒಬ್ಬ ತಂದೆಯು ತನ್ನ ಮಗನನ್ನು ಕರ್ಕೊಂಡು ಬಂದು ಆ ಮಗನಿಗೋಸ್ಕರ ಪ್ರಾರ್ಥಿಸಿ ಅವನಿಗೆ ವಾಸಿಯಾಗಲಿ ಎಂದು ಬೇಡಿಕೊಳ್ಳುವಾಗ ಶಿಷ್ಯರ ಕೈಲಿ ಆಗದೆ ಹೋಯಿತು. ಆಗ ಯೇಸುಸ್ವಾಮಿ ಬಂದ ನಂತರ ಅದೇ ಒಂದು ಕಾರ್ಯವನ್ನು ಯೇಸುಸ್ವಾಮಿ ಗುಣಪಡಿಸಿದಾಗ ಆತನು ಶಿಷ್ಯರಿಗೆ ಬೈತಾನೆ,
ಎಲೈ ಅಲ್ಪವಿಶ್ವಾಸಿಗಳೆಂಬುದಾಗಿ. ಇಂಥ ವಿಶ್ವಾಸದಿಂದ ಅವರು ಮುಂದೆ ಸುಲಭವಾಗಿ ಭಯಪಡುವಂಥ ವಿಶ್ವ ಪುರುಷರಾಗಿದ್ದರಿಂದ ಮುಂದೆ ಅಪಸುಕೃತ್ಯಗಳನ್ನು ನೋಡಿಕೊಳ್ಳುವಾಗ ಅವರು ಮಹಾನ್ ಧೈರ್ಯದಿಂದ ಮಾತಾಡುವಂಥ ವ್ಯಕ್ತಿಗಳಾದರೆಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರಿಯರೇ. ಅಲ್ಪವಿಶ್ವಾಸಿ ಮತ್ತು ಭಯಪಡುವ ವ್ಯಕ್ತಿಯಿಂದ ಮಹಾಧೈರ್ಯದಿಂದ ಮಾತಾಡುವಂಥ ವ್ಯಕ್ತಿಗಳಾದರು, ಶಿಷ್ಯರಾದರು. ಖಂಡಿತವಾಗಿಯೂ ರೋಮಾಪುರ 4 ಅಧ್ಯಾಯ ಓದಿಕೊಳ್ಳುವ ಹಾಗೆ ನಮ್ಮ ಪಿತೃವಾಗಿರುವ ಅಬ್ರಹಾಮನು ಹೊಂದಿದ ನಂಬಿಕೆಯ ಹೆಜ್ಜೆಗಳಲ್ಲಿ ನಡೆಯಲು ನಾವು ಸಿದ್ಧರಿರುವುದಾದರೆ ನಮ್ಮ ನಂಬಿಕೆಯು ಸಹ ಖಂಡಿತವಾಗಿಯೂ ಬೆಳೆಯುತ್ತದೆ ಪ್ರಿಯರೇ. ಹಾಗಾದರೆ ಅಬ್ರಹಾಮನಿಗಿಂತ ನಂಬಿಕೆ ಅವನಿಗೆ ನೀತಿಯ ಲೆಕ್ಕಕ್ಕೆ ಎಣಿಸಲ್ಪಟ್ಟಿತ್ತು. ಅದಕ್ಕೆ ಮುಖ್ಯ ವಿಷಯ ಅಂದರೆ ಮೊದಲನೇದಾಗಿ ಅಬ್ರಹಾಮನ ನಂಬಿಕೆಯು ಆ ದೇವರ ಪ್ರಕಟಣೆಯ ಮೇಲೆ ಆಧಾರವಾಗಿತ್ತು. ಎರಡನೇದಾಗಿ ವಿಧೇಯತೆಯ ನಂಬಿಕೆಯಾಯಿತು. ಮೂರನೇದಾಗಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಬರುವಂತಹ ನಂಬಿಕೆಯಾಗಿತ್ತು ಎಂಬುದಾಗಿ ನೋಡಿಕೊಂಡಿದ್ದೇವೆ. ನಾವು ಪ್ರಾರ್ಥನೆ ಮಾಡೋಣ. ಆ ಒಂದು ಮಗನ ತಂದೆ ಹೇಳಿದ ಹಾಗೆ, ಸ್ವಾಮಿ ನಮ್ಮ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಬೇಡಿಕೊಂಡ ಹಾಗೆ ನಾವು ಬೇಡಿಕೊಳ್ಳೋಣ. ಸ್ವಾಮಿ ನಮ್ಮ ನಂಬಿಕೆ ಕಡಿಮೆ ಆಗಿದ್ದರೆ ನಮಗೆ ಸಹಾಯ ಮಾಡುವುದಾಗಿ ಬೇಡಿಕೊಳ್ಳುವಾಗ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸು ಸ್ವಾಮಿ ನಮಗೆ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ ನಮ್ಮನ್ನು ನಂಬಿಕೆಯಲ್ಲಿ ಬೆಳೆಸುವಾತನಾಗಿದ್ದಾನೆ. ದೇವರು ನಮ್ಮನ್ನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.